ಹೆಚ್ಚಾಗಿ ಕರಕುಶಲ ಮತ್ತು ರಾಜ ಮನೆತನದಲ್ಲಿ ಬಳಸಲಾಗುತ್ತಿದ್ದ ಉಪಕರಣಗಳನ್ನು ನಾವು ನೋಡಿರ್ತೀವಿ ಶತಕಗಳ ಹಿಂದೆ ಬಳಸಲಾಗುತ್ತಿದ್ದ ರೇಡಿಯೋ ಕ್ಯಾಸೆಟ್ ಮ್ಯೂಸಿಕ್ ವಾದ್ಯಗಳನ್ನು ನೋಡಿರ್ತೀವಿ ಜೀವಶಾಸ್ತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಕುತೂಹಲ ಹೆಚ್ಚಿಸಿದ್ರೆ ಕೆಮಿಸ್ಟ್ರಿಯಲ್ಲಿ ರಾಸಾಯನಿಕಗಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಿಗೂ ಇದೆ ಇರುತ್ತೆ ಆದರೆ 19ನೇ ಶತಮಾನದಲ್ಲಿ ಬೆಂಗಳೂರಿನಲ್ಲಿ ವಿಜ್ಞಾನಿಗಳು ಸಂಶೋಧನೆಗೆ ಬಳಸಿದ ವಸ್ತುಗಳನ್ನು ನೀವು ನೋಡಿದಿರಾ ಈ ಬಗ್ಗೆ ಕುತೂಹಲ ಇದ್ರೆ ಈ ಸುದ್ದಿ ನೋಡಿ ನಾವು ಹೇಳೋ ಈ ಸ್ಥಳಕ್ಕೆ ಭೇಟಿ ನೀಡಿ ಶತಮಾನದ ವಸ್ತುಗಳನ್ನು ಶೇಖರಿಸಿ ಇಡೋದು ವಾಡಿಕೆ ಅದರಂತೆ ಅರಮನೆಯಲ್ಲಿ ಬಳಸಲಾಗ್ತಾ ಇದ್ದ ವಸ್ತು ಮತ್ತು ಕರಕುಶಲಗಳು ಕ್ಯಾಸೆಟ್ ಹಳೆಯ ಮ್ಯೂಸಿಕ್ ವಾದ್ಯಗಳನ್ನು ನೋಡೇ ಇರ್ತೇವೆ ಆದರೆ ಸಂಶೋಧನೆಗೆ ಹಳೆಯ ಕಾಲದಲ್ಲಿ ಬಳಸಲಾದಂತಹ ವಸ್ತುಗಳನ್ನು ಅಷ್ಟಾಗಿ ನೋಡಿರೋದಿಲ್ಲ ಹೀಗಾಗಿ ಯುವ ಸಮುದಾಯವನ್ನು ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಸಕ್ರಿಯಗೊಳಿಸುವ ಗುರಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಪ್ಲಾನ್ ಒಂದನ್ನು ಮಾಡಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ SCI 560 ಎಂಬ ಸೈನ್ಸ್ ಸಿಟಿ ಆಫ್ ಬೆಂಗಳೂರಿನ ವೈಜ್ಞಾನಿಕ ಇತಿಹಾಸ ರಾಜಧಾನಿಯಲ್ಲಿ ಪ್ರಾರಂಭಿಸಲಾಗಿದೆ ಸೈನ್ಸ್ ಗ್ಯಾಲರಿಯು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತೆ ಸೋಮವಾರ ಮತ್ತು ಮಂಗಳವಾರ ರಜಾ ದಿನ ಶುಕ್ರವಾರ ಶನಿವಾರ ಭಾನುವಾರ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತೆ ಎಲ್ಲಾ ವಯೋಮಾನದವರಿಗೂ ಪ್ರವೇಶ ಉಚಿತ ಸೈನ್ಸ್ ಸಿಟಿ ಆಫ್ ಬೆಂಗಳೂರಿನ ವೈಜ್ಞಾನಿಕ ಇತಿಹಾಸ ಆರಂಭ 19ನೇ ಶತಮಾನದಲ್ಲಿ ಬೆಂಗಳೂರಿನಲ್ಲಿ ವಿಜ್ಞಾನಿಗಳು ಸಂಶೋಧನೆಗೆ ಬಳಸಿದ ಅಪರೂಪದ ವಸ್ತುಗಳು ಸಂಶೋಧನೆ ನಡೆದು ಬಂದ ಹಾದಿಯ ವಿವರಣೆ ಇಲ್ಲಿರಲಿದೆ ಯುವ ಸಮುದಾಯವನ್ನ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಸಕ್ರಿಯಗೊಳಿಸುವ ಗುರಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಹಾಗೂ ಇಂಟರ್ನ್ಯಾಷನಲ್ ಸೈನ್ಸ್ ಗ್ಯಾಲರಿ ನೆಟ್ವರ್ಕ್ ಸಹಯೋಗದಲ್ಲಿ ಹೆಬ್ಬಾಳದಲ್ಲಿ ಬೆಂಗಳೂರು ಸೈನ್ಸ್ ಗ್ಯಾಲರಿ ಆರಂಭಿಸಿದೆ ಗ್ಯಾಲರಿಯ 7ನೇ ಎಸ್ಸಿಐ 560 ಪ್ರದರ್ಶನದಲ್ಲಿ 19ನೇ ಶತಮಾನದಿಂದ ಇಂದಿನವರೆಗೆ ಕೈಗಾರಿಕಾ ಮಿಲಿಟರಿ ಮತ್ತು ವಿಜ್ಞಾನ ಸಂಶೋಧನಾ ಕೇಂದ್ರಗಳಿಗೆ ಬೆಂಗಳೂರು ನೀಡಿದ ವೈಜ್ಞಾನಿಕ ಕೊಡುಗೆಗಳ ಸಂಪೂರ್ಣ ಚಿತ್ರಣ ಕಾಣಸಿಗಲಿದೆ ವಿಜ್ಞಾನ ಲೋಕದ ಸಂಶೋಧನೆ ಕೊಡುಗೆಯನ್ನ ಯುವ ವಿದ್ಯಾರ್ಥಿಗಳು ಕಣ್ತುಂಬಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದೆ ಗ್ಯಾಲರಿಯ 7ನೇ ಎಸ್ಸಿಐ 560 ಪ್ರದರ್ಶನದಲ್ಲಿ 19ನೇ ಶತಮಾನದಿಂದ ಇಂದಿನವರೆಗೆ ಕೈಗಾರಿಕಾ ಮಿಲಿಟರಿ ಮತ್ತು ವಿಜ್ಞಾನ ಸಂಶೋಧನಾ ಕೇಂದ್ರಗಳಿಗೆ ಬೆಂಗಳೂರು ನೀಡಿದ ವೈಜ್ಞಾನಿಕ ಕೊಡುಗೆಗಳ ಸಂಪೂರ್ಣವಾದ ಚಿತ್ರಣ ಕಾಣಸಿಗಲಿದೆ ವಿಜ್ಞಾನ ಲೋಕದ ಸಂಶೋಧನೆ ಕೊಡುಗೆಯನ್ನ ಯುವ ವಿದ್ಯಾರ್ಥಿಗಳು ಕಣ್ತುಂಬಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದೆ ಈ ಹಿಂದೆ ಬೆಂಗಳೂರಿನಲ್ಲಿ ಸೈನ್ಸ್ ಗ್ಯಾಲರಿ ಇತ್ತಾದರೂ ಅದಕ್ಕೊಂದು ಶಾಶ್ವತ ನೆಲೆ ಇರಲಿಲ್ಲ ದೊಮಲೂರಿನ ಇಂಟರ್ನ್ಯಾಷನಲ್ ಸೆಂಟರ್ ಜೈವಿಕ ವಿಜ್ಞಾನಗಳ ರಾಷ್ಟ್ರೀಯ ಕೇಂದ್ರ ಮುಂತಾದ ಸ್ಥಳಗಳಲ್ಲಿ ಪ್ರದರ್ಶನ ನಡೀತಾ ಇತ್ತು ಈಗ ವಿಸ್ತಾರವಾದ ಕಟ್ಟಡವಿದ್ದು ಪ್ರದರ್ಶನವನ್ನು ವಿಸ್ತೃತವಾಗಿ ಯೋಜನಾಬದ್ಧವಾಗಿ ಆಯೋಜಿಸಲಾಗುತ್ತೆ ಪ್ರಪಂಚದಾದ್ಯಂತ ಹಲವು ವಿಜ್ಞಾನಿಗಳು ಒಳಗೊಳ್ಳುವಂತೆ ಮಾಡಿ ಪ್ರತಿಯೊಂದು ಪ್ರದರ್ಶನವನ್ನು ನಡೆಸಲಾಗುತ್ತೆ ಉನ್ನತ ಸಮಿತಿ ಥೀಮ್ ನಿರ್ಧರಿಸಿ ಅದರಲ್ಲಿ ಪಾಲ್ಗೊಳ್ಳುವಂತೆ ಜಾಗತಿಕವಾಗಿ ಮುಕ್ತ ಆಹ್ವಾನ ನೀಡುತ್ತೇವೆ ಬಂದ ಅರ್ಜಿಗಳನ್ನು ಪರಿಶೀಲಿಸಿ ಅಂತಿಮಗೊಳಿಸುತ್ತೇವೆ ಪ್ರದರ್ಶನದ ಬಗ್ಗೆ ನಿರ್ಧರಿಸಿ ಪ್ರಸ್ತುತಪಡಿಸುವುದಕ್ಕೆ ಸುಮಾರು 1 ವರ್ಷ ಬೇಕು ಎಂದು ಸೈನ್ಸ್ ಗ್ಯಾಲರಿ ಬೆಂಗಳೂರಿನ ಕಾರ್ಯನಿರ್ವಾಹಕ ನಿರ್ದೇಶಕಿ ಹೇಳಿದರು ಜನಸಾಮಾನ್ಯರು ಹಾಗೂ ವಿಜ್ಞಾನದ ನಡುವೆ ಇರುವ ಬಹುದೊಡ್ಡ ಅಂತರವನ್ನು ಕಡಿಮೆ ಮಾಡುವ ಸಲುವಾಗಿ ಈ ವಿಜ್ಞಾನ ಮೊಗಸಾಲೆ ಆರಂಭಿಸಲಾಗಿದೆ ಕಟ್ಟಡವನ್ನು ಅದೇ ಉದ್ದೇಶ ಇಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ ಪ್ರದರ್ಶನ ಸಭಾಂಗಣಗಳು ಪ್ರಯೋಗಾಲಯಗಳನ್ನು ಪ್ರತ್ಯೇಕಗೊಳಿಸುವ ಯಾವುದೇ ಗೋಡೆಗಳಿಲ್ಲ ಜನರ ಕಲ್ಪನೆಗಳ ಹರಿವಿನಂತೆ ಕಟ್ಟಡವು ಮುಕ್ತವಾಗಿರಬೇಕು ಅನ್ನೋ ದಿಸೆಯಲ್ಲಿ ಹೀಗೆ ವಿನ್ಯಾಸ ಮಾಡಲಾಗಿದೆ ಅಂತಾರೆ ಫಾಲ್ಕೆ ಬೆಂಗಳೂರಿನ ವಾಸ್ತುಶಿಲ್ಪಿಗಳು ಸುಮಾರು 1.6 ಎಕರೆಯಲ್ಲಿ ಕಟ್ಟಡ ವಿನ್ಯಾಸ ಮಾಡಿದ್ದಾರೆ ತೆರೆದ ಸ್ಟುಡಿಯೋ ವಾಚನಾಲಯ ಚಟುವಟಿಕೆ ಸಭಾಂಗಣ ಪ್ರದರ್ಶನ ಸಭಾಂಗಣಗಳು ಮತ್ತು ಉಪನ್ಯಾಸ ಕಾರ್ಯಾಗಾರ ಮತ್ತು ಚಲನಚಿತ್ರ ಪ್ರದರ್ಶನಗಳಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಮೊದಲ ವಿಶ್ವಯುದ್ಧಕ್ಕೆ ಭಾರತೀಯರು ಬಳಸಿದ ಟಾರ್ಪಿಡೋ ಸಾರ್ವಜನಿಕರ ಗಮನವನ್ನು ಇಲ್ಲಿ ಸೆಳೆಯುತ್ತೆ ಇದನ್ನು ವಿನ್ಯಾಸ ಹಾಗೂ ನಿರ್ಮಿಸಿದ್ದು ಬೆಂಗಳೂರಿನಲ್ಲಿ ಅಂದಿನ ಮದ್ರಾಸ್ ಎಂಜಿನಿಯರ್ ಗ್ರೂಪ್ ಟಾರ್ಪಿಡೋ ತಯಾರಿಸಿತ್ತು ಇದನ್ನು ಮೊದಲ ವಿಶ್ವಯುದ್ಧ ಸಂದರ್ಭದಲ್ಲಿ ಸೈನಿಕರು ಶತ್ರುಗಳ ವಿರುದ್ಧ ಹೋರಾಡಲು ಬಳಕೆ ಮಾಡಿದ್ರು ಅಂತ ಆಯೋಜಕರು ಹೇಳಿದ್ರು ವಿವಿಧ ಕೆರೆಗಳ ಮಣ್ಣು ಸಂಗ್ರಹಿಸಿ ಬೇರೆ ಬೇರೆ ಸ್ಥಳ ನೀರು ಬ್ಯಾಕ್ಟೀರಿಯಾಗಳನ್ನು ಹಾಕಿ ಬಳಸಲಾಗಿದೆ ಇದೀಗ ನಿರಂತರವಾಗಿ ಸೂಕ್ಷ್ಮಾಣುಜೀವಿಗಳ ಸಂತಾನೋತ್ಪತ್ತಿ ನಡೀತಾ ಇದ್ದು ಮಣ್ಣಿಗೆ ತಕ್ಕಂತೆ ವಿಭಿನ್ನ ಆಕರ್ಷಕ ಬಣ್ಣಗಳ ಚಿತ್ತಾರ ಫ್ರೇಮ್ನಲ್ಲಿ ಕಾಣುತ್ತೆ ಭೌತಶಾಸ್ತ್ರಜ್ಞ ಡಾ ಸಿವಿ ರಾಮನ್ ಅವರು ವಾದ್ಯಗಳ ಕಂಪನಗಳ ಕುರಿತಂತೆ ಅಧ್ಯಯನ ನಡೆಸಿದ ವೇಳೆ ಸಂಶೋಧನೆಗೆ ಬಳಕೆ ಮಾಡಲಾದ ತಬಲಾ ಪ್ರದರ್ಶನಕ್ಕೆ ಇಡಲಾಗಿದೆ ಸಾರ್ವಜನಿಕರಿಗೆ ಶಬ್ದ ಅಧ್ಯಯನದ ಕುರಿತು ಪ್ರಾಯೋಗಿಕವಾಗಿ ವಾದ್ಯದ ಕಂಪನಗಳು ಮತ್ತು ಶಬ್ದ ಅನುಭವ ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಒಟ್ಟಾರೆಯಾಗಿ ಸೈನ್ಸ್ ಗ್ಯಾಲರಿ ಮಕ್ಕಳಲ್ಲಿ ಒಂದಷ್ಟು ವಿಜ್ಞಾನದ ಬಗ್ಗೆ ತಿಳಿಸುವ ಕೆಲಸ ಮಾಡ್ತಾ ಇದೆ ಹೀಗಾಗಿ ನೀವು ನಿಮ್ಮ ಮಕ್ಕಳೊಂದಿಗೆ ವಿಜ್ಞಾನದ ಆ ಮೊಗಸಾಲಿಗೆ ಹೊರಡಲು ಸಿದ್ಧರಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ
ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.